ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವುದರ ಬಗ್ಗೆ ತನ್ನ ವೆಬ್ಸೈಟ್ನಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಕಳೆದ ವಾರವಷ್ಟೇ ಏನು ಈ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಕರೆದಿತ್ತು. ಅದಕ್ಕೆ ಅನುಗುಣವಾಗಿ ಇಂದು ತನ್ನ ವೆಬ್ಸೈಟ್ನಲ್ಲಿ ಒಂದು ಪ್ರಕಟಣೆ ಹೊರಡಿಸಿದ್ದು, 2021-22 ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ತನ್ನ ವಿಷಯವಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಅದರ ಪ್ರಕಾರ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರವನ್ನು ನಿರ್ವಹಿಸಲು ಉಲ್ಲಖಿತ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ರಾಜ್ಯವ್ಯಾಪಿ ವಿಷಯವಾರು ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಣಿ ಮೂಲಕ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುವಂಥದ್ದು. ಅಂದರೆ ಈಗ ನಿಮಗೆ ನೀವು ಯಾರು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕವಾದಂಥ ಆಯ್ಕೆ ಪಟ್ಟಿ, ಅಂದರೆ ಪ್ರಾವಿಜನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನು ಹೇಳ್ತೀವಿ ನಾವು, ಅದನ್ನೇ ವೆಬ್ಸೈಟ್ನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು. ಅಭ್ಯರ್ಥಿಗಳ ಅಂಕಪಟ್ಟಿ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಬಗೆಗಿನ ಮಾಹಿತಿಯನ್ನು ಈ ರೀತಿಯಲ್ಲಿ ಅವರು ನೀಡಿರುವಂಥದ್ದು. ಅದರಲ್ಲಿ ಒಂದೇದು, ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವ ಅಭ್ಯರ್ಥಿಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳ ಅಂಕಪಟ್ಟಿ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಎರಡನೇದು, ಈ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ವಿಷಯವಾರು ವೇಳಾಪಟ್ಟಿಯನ್ವಯ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿರುವುದು. ಅಂದರೆ ಈಗ ನಿಮಗೆ ಈ ಆಯ್ಕೆ ಪಟ್ಟಿ ಏನಿದೆಯೋ, ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ವಿಷಯವಾರು ವೇಳಾಪಟ್ಟಿಯನ್ವಯ ಆನ್ಲೈನ್ ಕೌನ್ಸಿಲಿಂಗ್, ಆನ್ಲೈನಲ್ಲೇ ಕೌನ್ಸಿಲಿಂಗ್ ಮಾಡುವಂಥದ್ದು, ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿರುವಂಥದ್ದು. ಮತ್ತು ಮೂರನೇದಾಗಿ, ಕಾಲೇಜುವಾರು ಕಾರ್ಯಭಾರಕ್ಕೆ ಅನುಗುಣವಾಗಿ ಆಯ್ಕೆಯಾಗಿರುವ ಅತಿಥಿ ಉಪನ್ಯಾಸಕರಿಗೆ ಜ್ಯೇಷ್ಠತೆ ಅನುಸಾರ ಕಲಾ ಮತ್ತು ವಾಣಿಜ್ಯ ವಿಷಯಗಳಿಗೆ 15 ಗಂಟೆಗಳು ಮತ್ತು ವಿಜ್ಞಾನ ಪ್ರಾಯೋಗಿಕ ತರಗತಿ ಇರುವ ವಿಷಯಗಳಿಗೆ 19 ಗಂಟೆಗಳ ಕಾರ್ಯಭಾರವನ್ನು ನೀಡಲಾಗುವುದು. ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಮೇಲಿನಂತೆ ಕಾರ್ಯಭಾರ ಇಲ್ಲದಿದ್ದಲ್ಲಿ ಭಾಗಶಃ ಲಭ್ಯವಿರುವ ಕಾರ್ಯಭಾರವು ನೀಡಲಾಗುವುದು. ಅಂದರೆ ಜ್ಯೇಷ್ಠತೆ ಮತ್ತು ಕಾರ್ಯಭಾರದ ಲಭ್ಯತೆ ಅನುಸಾರವಾಗಿ ಗರಿಷ್ಠ 15-19 ಗಂಟೆಗಳ ಕಾರ್ಯಭಾರ ಅಥವಾ ಭಾಗಶಃ ಕಾರ್ಯಭಾರವನ್ನು ನೀಡಲಾಗುವುದು. ಅಂದರೆ ಆಯಾ ಕಾಲೇಜುಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ 15-19 ಗಂಟೆ ಇದ್ದರೆ ಮಾತ್ರ ಫುಲ್ ಕಾರ್ಯಭಾರ ಸಿಗುತ್ತೆ, ಇಲ್ಲಾಂದರೆ ಆ ಕಾಲೇಜಿನಲ್ಲಿ ಎಷ್ಟು ಕಾರ್ಯಭಾರ ಇರುತ್ತೋ ಉಳಿಯುತ್ತೋ ಅಷ್ಟಕ್ಕೆ ಮಾತ್ರ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರುಗಳು ಅದನ್ನು ಪಡ್ಕೊಳ್ಬೋದು. ಮತ್ತು ನಾಲ್ಕನೇದಾಗಿ, ಆನ್ಲೈನ್ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈಗ ಆನ್ಲೈನ್ ಏನು ವೇಳಾಪಟ್ಟಿ ಏನಿದೆಯೋ ಆನ್ಲೈನಲ್ಲಿ ನೀವು ಅಂದರೆ ಆನ್ಲೈನ್ ಮೂಲಕನೇ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ಬರುತ್ತೆ, ಅದನ್ನು ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿರುವಂಥದ್ದು ವೆಬ್ಸೈಟ್ನಲ್ಲಿ, ಅದನ್ನು ನೋಡ್ಬೋದು ನೀವು. ಐದನೇದಾಗಿ, ಕಾಲೇಜುವಾರು ಮತ್ತು ವಿಷಯವಾರು ಅಗತ್ಯವಿರುವ ಅಂದಾಜು ಅತಿಥಿ ಉಪನ್ಯಾಸಕರುಗಳ ಸಂಖ್ಯೆಯನ್ನು ಇಲಾಖಾ ವೆಬ್ಸೈಟಲ್ಲಿ ಕೂಡ ಪ್ರಕಟಿಸಲಾಗಿದೆ ಅಂತ ಕಾಲೇಜು ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂಥದ್ದು. ಧನ್ಯವಾದಗಳು, ನಮಸ್ಕಾರ.